ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಕನ್ನಡಕ್ಕೆ ಸಹ ನೈನ್ ಡೆನ್ಮಾರ್ಕ್ ಅಂಡ್ ವೆಲ್ಕಮ್ ಟು ಪುಟಾಣಿ ಬ್ಲಾಗ್ಸ್ ಸಾಮಾನ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಈ ಶ್ರಾವಣ ಬಂತು ಅಂದ್ರೆ ಸ್ಟಾರ್ಟ್ ಆಗುತ್ತೆ ನೋಡಿ ಹಬ್ಬಗಳ ಸರಮಾಲೆ ಅದರಲ್ಲೂ ಮುಖ್ಯವಾಗಿ ಹೆಣ್ಮಕ್ಳ ಹಬ್ಬ ಅಂತಲೇ ಫೇಮಸ್ ಆಗಿರೋದು ವರಮಾಲಕ್ಷ್ಮಿ ಹಬ್ಬ ಇಲ್ಲಿ ಡೆನ್ಮಾರ್ಕ್ ಅಲ್ಲೂ ಕೆಲವರು ವರಮಾಲಕ್ಷ್ಮಿ ಹಬ್ಬನ ಆಚರಿಸ್ತಾರೆ ಈ ಸಲ ನನ್ನ ಫ್ರೆಂಡ್ ಅಶ್ವಿನಿ ಮನೆಯಲ್ಲಿ ವರಮಾಲಕ್ಷ್ಮಿ ಹಬ್ಬ ಸ್ವಲ್ಪ ಬೇಗನೆ ಸೆಲೆಬ್ರೇಟ್ ಮಾಡಿದ್ರು ನಂಗೂ ಕರೆದಿದ್ಲು ನಾನೂ ಸಹ ಸೀರೆ ಉಟ್ಕೊಂಡು ಅಶ್ವಿನಿ ಮನೆಗೆ ಅರ್ಶಿನಾ ಕುಂಕುಮಕ್ಕೆ ಹೋಗಿದ್ದೆ ಲಕ್ಷ್ಮೀ ಅಲಂಕಾರ ಅಂತೂ ತುಂಬಾ ಸುಂದರವಾಗಿತ್ತು ಸಖತ್ ಗ್ರ್ಯಾಂಡ್ ಆಗಿತ್ತು ಅಂತಾನೆ ಹೇಳ್ಬೋದು ನಾವು ಹೋಗ್ತಾ ಇದ್ದಂಗೆ ಲಕ್ಷ್ಮೀ ದೇವಿಗೆ ನಮಸ್ಕಾರ ಮಾಡಿ ಪ್ರಸಾದದ ಜೊತೆಗೆ ಆತಿಥ್ಯ ಸ್ವೀಕರಿಸಿ ಸ್ವಲ್ಪ ಫೋಟೋ ಸೆಷನ್ ಸಹ ಮುಗಿಸ್ಕೊಂಡ್ವಿ ಆಬ್ವಿಯಸ್ಲಿ ಹೆಣ್ಮಕ್ಳು ಸೀರೆ ಎಲ್ಲ ಉಟ್ಕೊಂಡು ರೆಡಿ ಆದ್ಮೇಲೆ ಫೋಟೋಸ್ ವಿಡಿಯೋಸ್ ಎಲ್ಲ ಕಾಮನ್ ಅಲ್ವಾ ಅದೆಲ್ಲ ಮುಗಿಸಿ ಲಕ್ಷ್ಮಿಗೆ ಆರತಿ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ಅರ್ಶನಾ ಕುಂಕುಮ ಮಡ್ಲಕ್ಕಿನ ಸ್ವೀಕರಿಸಿ ಎಲ್ಲರಿಗೂ ಬಾಯ್ ಹೇಳಿ ಅಲ್ಲಿಂದ ಹೊರಟು ಮನೆಗೆ ಬಂದು ಮಲ್ಕೊಂಡೆ ಆ ತಾಯಿ ನಿಮ್ಗೆಲ್ಲರಿಗೂ ಒಳ್ಳೆ ಆರೋಗ್ಯ ಆಯಸ್ಸು ಯಶಸ್ಸು ಹಣ ಮುಖ್ಯವಾಗಿ ನೆಮ್ಮದಿ ಕೊಡ್ಲಿ ಅಂತ ಕೇಳ್ಕೊತಾ ಈ ಪುಟಾಣಿ ವ್ಲಾಗ್ನ ಮುಗಿಸ್ತೀನಿ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ಪೇಜ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ